ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ಅವರ ಪರ ಅಬ್ಬರದ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದ ಮಾಜಿ ಸಚಿವ ಟಿಪಿ ಜಯಚಂದ್ರ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷ ಹಾಗೂ ಶಾಸಕರಾದ ಬಿ ಸತ್ಯನಾರಾಯಣ್. ನರೇಂದ್ರ ಮೋದಿಯ ಸರ್ವಾಧಿಕಾರಿ ಧೋರಣೆ ಅಂತ್ಯಗೊಳ್ಳಬೇಕಿದ್ದು ರಾಷ್ಟ್ರದಲ್ಲಿ ಜಾತ್ಯತೀತ ಶಕ್ತಿಗಳು ಒಗ್ಗೂಡಿ ಕೋಮುವಾದಿ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಮತ್ತೆ ಅಧಿಕಾರ ಗದ್ದುಗೆ ಏರದಂತೆ ತಡೆಯುವ ನಿಟ್ಟಿನಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಪಕ್ಷದೊಂದಿಗೆ ಇತರೆ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಮೈತ್ರಿ ಅಭ್ಯರ್ಥಿ ಬಿಎಂ ಚಂದ್ರಪ್ಪ ಅವರ ಪರ ಮತ ನೀಡುವಂತೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಮತದಾರರಿಗೆ ಮನವಿ ಮಾಡಿದರು. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ತಾವರೆಕೆರೆ ನಾರಾಯಣಪುರ ಹುಣಸೇಹಳ್ಳಿ ಗ್ರಾಮಗಳಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರ ಪರ ಅಬ್ಬರದ ಪ್ರಚಾರ ನಡೆಸಿ ಮಾತನಾಡಿದರು. ದೇಶದಲ್ಲಿ ಮೋದಿ ಪರ ಅಲೆ ಇದೆ ಎಂಬುದು ಭ್ರಮೆ. 60 ವರ್ಷ ದೇಶದಲ್ಲಿ ಸುಭದ್ರ ಸರ್ಕಾರ ನೀಡಿದ ಕಾಂಗ್ರೆಸ್ ಬಡತನ ನಿರ್ಮೂಲನೆ ಮಾಡಿದೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದು ಕಾಂಗ್ರೆಸ್ ವಿನಃ ಕೋಮುವಾದಿ ಪಕ್ಷವಲ್ಲ. ಮೈತ್ರಿ ಅಭ್ಯರ್ಥಿ ಬೆಂಬಲಿಸಿ ದೇಶವನ್ನು ಕೋಮುವಾದದಿಂದ ರಕ್ಷಿಸಬೇಕೆಂದರು. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಿ ಸತ್ಯನಾರಾಯಣ್ ಮಾತನಾಡಿ, ರಾಜ್ಯದಲ್ಲಿ ಜನಪರ ಹಾಗೂ ರೈತಪರ ಆಡಳಿತ ನೀಡುತ್ತಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಬಿಎನ್ ಚಂದ್ರಪ್ಪ ಅವರ ಗೆಲುವಿಗೆ ಶ್ರಮಿಸಬೇಕು. ರಾಜ್ಯ ಸರ್ಕಾರ ಜಾರಿಗೆ ತಂದ ರೈತರ ಸಾಲ ಮನ್ನಾ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ, ಮಾತೃಪೂರ್ಣ ಯೋಜನೆಗಳ ಬಗ್ಗೆ ಮತದಾರರಲ್ಲಿ ಅರಿವು ಮೂಡಿಸಿ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚು ಮತ ಬರುವಂತೆ ಮಾಡುವ ಹೊಣೆಗಾರಿಕೆ ಪ್ರತಿಯೊಬ್ಬ ಕಾರ್ಯಕರ್ತನ ಮೇಲಿದೆ ಎಂದರು. ಮಾಜಿ ಶಾಸಕ ಸಾಲಿಂಗಯ್ಯ, ರಾಜ್ಯ ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿ ಕಲ್ಕೆರೆ ರವಿಕುಮಾರ್, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಆರ್ ಉಗ್ರೇಶ್, ಗ್ರಾಮಾಂತರ ಕಾಂಗ್ರೆಸ್ನ ಅಧ್ಯಕ್ಷರಾದ ಬರಗೂರು ನಟರಾಜು, ಎಪಿಎಂಸಿ ಅಧ್ಯಕ್ಷರಾದ ನರಸಿಂಹೇಗೌಡ, ಕೃಷಿಕ ಸಮಾಜದ ಕೃಷ್ಣೇಗೌಡ, ಬೆಸ್ಕಾಂ ಕೃಷ್ಣಪ್ಪ, ಎನ್ಸಿ ದೊಡ್ಡಯ್ಯ, ತಾಲೂಕ್ ಪಂಚಾಯತ್ ಸದಸ್ಯ ರೇಣುಕಮ್ಮ, ಭುವನಹಳ್ಳಿ ಸತ್ಯನಾರಾಯಣ್, ಜಯರಾಮಯ್ಯ, ಶಾಂತಮ್ಮ, ಗುರು ದತ್ತಾತ್ರೇಯ, ಭಾನುಪ್ರಕಾಶ್, ಗೋವಿಂದಪ್ಪ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಅದರಲ್ಲೂ ಜೆ ಡಿ ಎಸ್ ಪಕ್ಷಕ್ಕೆ ಮತ ನೀಡದಂತೆ ಎಲ್ಲ ಮತದಾರರ ಬಂಧುಗಳು ಸಹ ಈ ಸಾರಿ ಬದಲಾವಣೆ ಮಾಡಿಕೊಂಡು ತಮ್ಮ ಚಿಹ್ನೆಯನ್ನ ಕೈ ಬಿಟ್ಟು ಅಂದ್ರೆ ಅಲ್ಲೇ ನಾವೇ ಬಿಟ್ಬಿಟ್ಟಿದ್ದೀವಿ. ಬ್ಯಾಲೆಟ್ ನಮ್ಮಲ್ಲಿ ಇರೋದಿಲ್ಲ. ಇವೆಲ್ಲರೂ ಕೂಡ ಚಂದ್ರಪ್ಪನವರು ಇದ್ದಿದ್ದಾರೆ. ಚಂದ್ರಪ್ಪನವರು ಹಾಲಿ ಸಂಸತ್ ಸದಸ್ಯರು ಮತ್ತು ಸೌಮ್ಯ ವ್ಯಕ್ತಿ, ಒಳ್ಳೆ ವ್ಯಕ್ತಿ.
ಯಾವತ್ತೂ ಕೂಡ ಪ್ರಗತಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಧ್ವನಿಯಂತಿಗಿರ್ತಕ್ಕಂಥವ್ರು, ಅಭಿವೃದ್ಧಿಗೆ ಸಹಕರಿಸುವಂಥವ್ರು. ಅವ್ರಿಗೆ ಅವ್ರಿಗೂ ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತಿಗೆ ಮತವನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನನ್ನ ಮಾತು. ಬುಕ್ಕಪಟ್ಟಣ ಹೋಬಳಿಯಲ್ಲಿ ಮಾಜಿ ಶಾಸಕರಾದ ಕಿರಣ್ ಕುಮಾರ್ ಬಿಜೆಪಿ ಅಭ್ಯರ್ಥಿಯಾದ ಜಿಎಸ್ ಬಸವರಾಜುರವರ ಪರ ಮತಯಾಚನೆ ಮಾಡಿದರು. ದಿನಾಂಕ 12/4/2019 ಬುಕ್ಕಪಟ್ಟಣ ಹೋಬಳಿಯ ಹುಣಸೇಕಟ್ಟೆ ಕುರುಬರಹಳ್ಳಿ ಗ್ರಾಮಗಳಲ್ಲಿ ಮಾಜಿ ಶಾಸಕರಾದ ಕಿರಣ್ ಕುಮಾರ್ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಬಸವರಾಜುರವರ ಪರ ಮತಯಾಚನೆ ಮಾಡಿದರು. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಗೆ ಸೇರಿದ ಬಡವನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಜಿಎಸ್ ಬಸವರಾಜು ಮತ ಪ್ರಚಾರ ಮಾಡಿದರು. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಗೆ ಸೇರಿದ ಬಡವನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಜಿಎಸ್ ಬಸವರಾಜುರವರ ಪರ ಮತ ಪ್ರಚಾರ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನನಗೆ ಕಮಲದ ಗುರುತಿನ ಮುಂದೆ ಮತ ಹಾಕುವುದರ ಮುಖಾಂತರವಾಗಿ ದೇಶೀಯನನ್ನಾಗಿ ಮಾಡಿ ಆ ಮುಖಾಂತರವಾಗಿ ನಮ್ಮ ರಾಷ್ಟ್ರ ನಾಯಕ ವಿಶ್ವ ನಾಯಕ ಬಡವರ ಬಂಧು ರಾಷ್ಟ್ರದ ಅಭ್ಯುದಯಕ್ಕೋಸ್ಕರವಾಗಿ 16 ಗಂಟೆ ಮೇಲ್ಪಟ್ಟು ದುಡಿಯತಕ್ಕಂಥ ಧೀಮಂತ ನರೇಂದ್ರ ಮೋದಿಯವರಿಗೆ ಮತ್ತೊಂದು ಸಾರಿ ಪ್ರಧಾನಿ ಆಗ್ತಕ್ಕಂಥ ಯೋಗವನ್ನು ತಂದುಕೊಡಬೇಕಾದಂಥ ಜವಾಬ್ದಾರಿ ತಮ್ಮ ಮುಂದಿದೆ. ಆ ಕಾರ್ಯಕ್ರಮವನ್ನು ತಾವೆಲ್ಲ ನಡೆಸ್ಕೊಡ್ತೀರಾ ಅಂತ ಕೂಡ ಹೇಳಿ ನಿಜಕ್ಕೆ ಮಾತಾಡ್ತಕ್ಕಂಥದ್ದಿಲ್ಲ. ಇದು 5ನೇ ಬಾರಿ ನಿಮ್ಮೂರಿಗೆ ನಾನು ಬರ್ತಾ ಇದ್ದೀನಿ. ದಯಮಾಡಿ ನಾನು ಬರೋಕ್ಕೆ ಪುರುಸತ್ತಿಲ್ಲ. ಚುನಾವಣೆ ನಂತರ ತಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅನುವು ಮಾಡಿಕೊಟ್ಟು ನನ್ನ ದೇಶೀಯನನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ದೇವರಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಸುಮಾರು 6,000 ಕೆರೆಗಳು ತುಂಬತಕ್ಕಂಥದ್ದು ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಹಳೆ ಜಿಲ್ಲೆಗಳು, ಚಿತ್ರದುರ್ಗ ಜಿಲ್ಲೆ, ಕೆಲವು ಭಾಗ ಚಿಕ್ಕಮಗಳೂರು ಜಿಲ್ಲೆ, ಈ ರೀತಿಯಾಗಿ 48 ತಾಲೂಕುಗಳಿಗೆ 6,000 ಕೆರೆಗಳನ್ನು ತುಂಬತಕ್ಕಂಥ ಒಂದು ಯೋಜನೆ ನಮ್ಮ ಮುಂದಿದೆ. ಮೊನ್ನೆ ತಾನೇ ಪ್ರಧಾನಿಯವರು ಚಿತ್ರದುರ್ಗದಲ್ಲಿ ಹೇಳಿದರು, ದಕ್ಷಿಣ ಭಾರತದಲ್ಲಿ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ತಿರುಗಿಸಿ ಆ ನದಿ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ತುಂಬಾಕ್ತಕ್ಕಂಥ ಒಂದು ದೊಡ್ಡ ಯೋಜನೆ, 1.5 ಲಕ್ಷ ಕೋಟಿ ಮೇಲಾದರೂ ಚಿಂತೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಉಳಿಸ್ಕೋಬೇಕಾದ್ರೆ ನಾನೇ ಮತ ಹಾಕ್ಬೇಕು. ತಾವು ನರೇಂದ್ರ ಮೋದಿಯವರು 100 ಸೂರ್ಯ ಗ್ರಹ ಗ್ಯಾರಂಟಿ ಅಷ್ಟೇ ಗ್ಯಾರಂಟಿ ಪ್ರಧಾನಿ ಮತ್ತೊಂದು ಸಾರಿ ಹಾಕ್ತಾರೆ. ಪ್ರಧಾನಿ ಆದಮೇಲೆ ಈ ಸಾರಿ ಅವರು ಮಾಡ್ತಕ್ಕಂಥ ಕೆಲಸಗಳು ಹಿಂದೆ ಏನು ಮಾಡಿದ್ದಾರೆ ಇವತ್ತು ಸಾಮಾನ್ಯ ಜನತೆಗೆ ಕೊಟ್ಟಂಥ ಎಲ್ಲ ಕೊಡುಗೆಗಳ ಜೊತೆಗೆ ನೀರಾವರಿ ಮಾತ್ರ ಮಾಡ್ತಾರೆ ಅಂತ ಕೂಡ ಹೇಳಿ. ಮಧುಗಿರಿ ತಾಲೂಕು ದೊಡ್ಡೇರಿಯಲ್ಲಿ ಎಸ್ಆರ್ ಗೌಡ್ರು ಬಿಜೆಪಿ ಅಭ್ಯರ್ಥಿ ಪರ ಮತ ಪ್ರಚಾರ ಮಾಡಿದರು. ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ
ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಹಿರಿಯ ನಾಯಕರು ಮತ್ಸದ್ದಿಗಳು ಆಗಿರ್ತಕ್ಕಂಥ ಜಿ ಎಸ್ ಬಸವರಾಜರವರು ತಮ್ಮನ್ನು ಮತಯಾಚನೆ ಮಾಡೋದಕ್ಕೆ ಈ ಗ್ರಾಮಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಈ ಸುಸಂದರ್ಭದಲ್ಲಿ ತಮ್ಮ ಅಮೂಲ್ಯವಾದಂಥ ಮತವನ್ನು ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇದೆಲ್ಲ ನಿಮ್ಮ ಜವಾಬ್ದಾರಿ. ಈ ಬಾರಿ ಪ್ರತಿ ವರ್ಷದಂಗೆ ನೀವು ಮತ ಹಾಕ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎಣ್ಣೆ ಕೊಟ್ಟವ್ರಿಗೋ ದುಡ್ಡು ಕೊಟ್ಟವ್ರಿಗೋ ಇಲ್ಲ ಯಾವ್ದಾನ ಆಚೆ ಅಮಿಷಗಳಿಗೆ ಒಳಗಾಗಿ ಮತ ಹಾಕ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಬದಿಗೊತ್ತಬೇಕು. ಈ ಬಾರಿ ನಮ್ಮ ದೇಶದ ಭದ್ರತೆಗೋಸ್ಕರ ನಮ್ಮ ದೇಶದ ಒಂದು ಇವತ್ತೇನು ಗೌರವಕ್ಕೋಸ್ಕರ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಬೇಕಾಗ್ತದೆ. ಈಗಾಗಲೇ ತಾವೆಲ್ಲೂ ಕೂಡ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡಿದ್ದೀರ. ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ, ಕಳೆದ 5 ವರ್ಷದಿಂದ ಇವತ್ತು ದೇಶ ಎಷ್ಟು ಇವತ್ತು ಪ್ರಪಂಚದ ಸಾಲಗಳಲ್ಲಿ ಇವತ್ತು ಉನ್ನತ ಮಟ್ಟಕ್ಕೆ ಇವತ್ತು ಭಾರತ ದೇಶ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ರಾರಾಜಿಸ್ತಾ ಇದೆ. ಈ ಚುನಾವಣೆಯನ್ನು ವಿಶ್ವ ಚುನಾವಣೆಯಾಗಿ ಇವತ್ತು ಬಿಂಬಿತ ಆಗ್ತಾ ಇದೆ. ಇಡೀ ವಿಶ್ವದ ಎಲ್ಲ ದೇಶಗಳು ಈ ಭಾರತೀಯ ಚುನಾವಣೆ ಕಡೆಗೆ ಇವತ್ತು ಹೆಚ್ಚು ಇವತ್ತು ಆಸಕ್ತರಾಗಿದ್ದಾರೆ. ಯಾಕೆ ಒಬ್ಬ ನರೇಂದ್ರ ಮೋದಿ ಇಡೀ ವಿಶ್ವಕ್ಕೆ ಒಬ್ಬ ನಾಯಕನಾಗಿ ಇಡೀ ಇವತ್ತು ವಿಶ್ವದಲ್ಲೇ ಕೂಡ ಒಬ್ಬ ಜನನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಈ ಭಾರತ ದೇಶದಲ್ಲಿ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಚುನಾವಣೆ ಏನಾಗ್ತದೆ, ಮತ್ತೊಮ್ಮೆ ಅವನು ವಿಶ್ವ ನಾಯಕನಾಗಿ ಹೊರಹೊಮ್ಮತಾನ, ಮತ್ತೆ ಈ ದೇಶಕ್ಕೆ ಈ ದೇಶದ ಜನ ಅವನು ಉಳಿಸ್ಕೊಂತಾರ, ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಕಡೆಗೆ ಈ ಭಾರತದ ಚುನಾವಣೆ ಕಡೆಗೆ ಬೇರೆ ದೇಶಗಳು ಇವತ್ತು ಹೆಚ್ಚು ಇವತ್ತು ಆಸಕ್ತರಾಗಿ ಇವತ್ತು ಜನ ನೋಡ್ತಾ ಇದ್ದಾರೆ. ನಾವು ಭಾರತೀಯರು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಭಾರತೀಯರು ಏನ್ ಮಾಡ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಈ ಒಂದು ಒಳ ಏನು ಇವತ್ತು ಅಧಿಕಾರದ ದುರುದ್ದೇಶಕ್ಕೋಸ್ಕರ ಒಬ್ಬ ದೈವಾಂಶ ಸಂಬೂತ ಇಂಥ ನರೇಂದ್ರ ಮೋದಿ ಅವ್ರನ್ನೇ ಟೀಕ್ಸ ಅಂತ ಮಟ್ಟಕ್ಕೆ ಇವತ್ತು ನಮ್ಮ ರಾಜಕೀಯ ಪಕ್ಷಗಳು ಇವತ್ತು ಬಿಂಬಿತ ಆಗಿದೆ. ಇವತ್ತು ನರೇಂದ್ರ ಮೋದಿ ಅವ್ರನ್ನೇ ಬಿಂಬಿತು. ಕಳೆದ 5 ವರ್ಷದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದಲೇ, 1 ರೂಪಾಯಿ ಸರ್ಕಾರದ ಹಣ ಲೋಪದೋಷ ಆಗದಲೆ, 1 ರೂಪಾಯಿ ಯಾವುದೇ ಒಬ್ಬ ಅಧಿಕಾರಿ ಇವತ್ತು ತಿಂದಲೆ, ಕೇಂದ್ರ ಸರ್ಕಾರದ ಹಣ ಇವತ್ತು ಅಷ್ಟು ಸುವ್ಯವಸ್ಥಿತವಾಗಿ ಅದು ಬಡವರಿಗೆ ದೀನ ದಲಿತರಿಗೆ ಇವತ್ತು ಅಭಿವೃದ್ಧಿ ಪರವಾಗಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಆಗಿದೆ. ಅಷ್ಟೊಂದು ಇವತ್ತು ದೇಶದ ಹಣವನ್ನ ಕಾದಿರ್ತಕ್ಕಂಥ ಒಬ್ಬ ಭ್ರಷ್ಟಾಚಾರ ರಹಿತ ಇದ್ದಕ್ಕಂಥ ಒಬ್ಬ ವ್ಯಕ್ತಿಯ ಇವತ್ತು ಏನಿವತ್ತ ಚುನಾವಣೆ, ಇವತ್ತು ಆ ವ್ಯಕ್ತಿಯ ಒಂದು ಈ ಪರೀಕ್ಷೆ ಹಂತದಲ್ಲಿ ನೀವೆಲ್ಲರೂ ಕೂಡ ಅವನ್ನ ನಾವು ಈ ಸಂದರ್ಭದಲ್ಲಿ ಕಾಯ್ಬೇಕಾಗ್ತಕ್ಕಂಥದ್ದು, ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ. ನಮಗೇನಾದ್ರೂ ಕೂಡ ಈ ದೇಶದ ಬಗ್ಗೆ ಗೌರವ ಇದ್ರೆ, ಈ ದೇಶದ ಬಗ್ಗೆ ಭಕ್ತಿ ಇದ್ರೆ, ಈ ದೇಶದ ಬಗ್ಗೆ ಏನಾದ್ರೂ ಕೂಡ ನಾವು ಅಭಿಮಾನ ಇದ್ರೆ, ನಾವು ನರೇಂದ್ರ ಮೋದಿ ಅವರಿಗೆ ಇವತ್ತು ಪಕ್ಷಾತೀತವಾಗಿ ಓಟನ್ನು ಹಾಕ್ಬೇಕಾಗ್ತದೆ. ಅಂದ್ರೆ ನರೇಂದ್ರ ಮೋದಿ ಅವರಿಗೆ ನಾವು ಓಟ್ ಹಾಕ್ಬೇಕು ಅಂದ್ರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಮಾನ್ಯ ನಮ್ಮ ಸಂಸದರು ಇವತ್ತು ಗೆಲ್ಬೇಕಾಗ್ತದೆ, ನಮ್ ಜಿ ಎಸ್ ಬಸವರಾಜರವರು ಗೆಲ್ಬೇಕಾಗ್ತದೆ. ಅವರು ಒಂದು ವೇಳೆ ಇವತ್ತು ಚುನಾವಣೆಯಲ್ಲಿ ಗೆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ಒಂದು ವೇಳೆ ಇನ್ನೊಂದು ಕೇಳಿ ಅವರು ಮಂತ್ರಿ ಆಗ್ತಾರೆ, ಗೆದ್ರೆ ಮಂತ್ರಿ ಆಗ್ತಾರೆ, ಒಳ್ಳೆ ಕ್ಯಾಬಿನೆಟ್ ತಕ್ಕಂತ ಸ್ಥಾನ ಇವತ್ತು ನಮ್ಮ ಜಿ ಎಸ್ ಬಸವರಾಜರವ್ರಿಗೆ ಸಿಗುತ್ತೆ, ಅವರು ನೀರಾವರಿ ಮಂತ್ರಿನೇ ತಗೊಂತಾರೆ ಎಂಬುದು ಕೂಡ ನಮ್ಮೆಲ್ಲರೂ ಕೂಡ ಅನಿಸಿಕೆ ಆಗಿದೆ. ನೀರಾವರಿ ಮಂತ್ರಿ ಏನಾದ್ರೂ ಆದ್ರೆ, ಒಂದು ವೇಳೆ ನೀರಾವರಿ ಮಂತ್ರಿ ಏನಾದ್ರೂ ಕೂಡ ಆದ್ರೆ, ಈ ಏನು ಕೊರಟಗೆರೆ ಮತ್ತು ಮಧುಗಿರಿ ಕ್ಷೇತ್ರಗಳಲ್ಲಿ ಇವತ್ತು ಏನು ನಾವು ಮರುಭೂಮಿಯಾಗಿ ಈ ಭಾಗದ ಜನ ಇವತ್ತು ನಮಗೆ ಮಾಡೋದಕ್ಕೆ ಕೆಲಸಲೇ ಇಲ್ದಲೆ ಇವತ್ತು ನಾವೇನಿದ್ದೀವಿ, ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಬದ್ಧತೆ. ನಾವೆಲ್ಲ ರೈತಾಪಿ ಜನ ಇವತ್ತು ನೀರಾವರಿಯನ್ನ ಇವತ್ತು ನಾವು ನೀರಾವರಿಯನ್ನು ಒಳಗೊಂಡು ನಾವೆಲ್ಲರೂ ಆರ್ಥಿಕವಾಗಿ ಶಕ್ತಿವಂತರಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತೈತಿ. ಯಾಕೆಂದ್ರೆ ಇನ್ನೊಂದು ನಾನು ಹೇಳ್ತೀನಿ, ಕಳೆದ 20 ವರ್ಷಗಳ ನನಗೆ ಒಡನಾಟ ಮಾನ್ಯ ನಮ್ಮ ಜಿ ಎಸ್ ಬಸವರಾಜರವರು, ಅವ್ರಿಗಿರ್ತಕ್ಕಂಥ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇಡೀ ಜಿಲ್ಲೆನಲ್ಲೇ ಯಾವ ಒಬ್ಬ ನಾಯಕನಿಗೂ ಕೂಡ ನೀರಾವರಿ ಬಗ್ಗೆ ಅಷ್ಟು ಕೂಡ ಕಾಳಜಿ ಇಲ್ಲ. ಯಾಕೆಂದ್ರೆ ಅವರು ಕಳೆದ ಸಾಲಿನಲ್ಲಿ MP ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀರಾವರಿ ಬಗ್ಗೆ ಯಾವ ಯಾವ ಮೂಲಗಳಿಂದ ನಾವು ನೀರಾವರಿಯನ್ನ ಈ ಒಂದು ಪ್ರದೇಶಕ್ಕೆ ತುಮಕೂರು ಜಿಲ್ಲೆಗೆ ತರಬಹುದು, ತುಮಕೂರು ಜಿಲ್ಲೆಗೆ ಕುಡಿಯೋದಕ್ಕೆ ನೀರು ಯಾಕೆ ಮಾಡಬೇಕು, ನೀರಾವರಿ ಯಾಕೆ ಮೂಲ ಮಾಡಬೇಕು ಎಂಬ ಎಲ್ಲ ಪರಿಜ್ಞಾನನೂ ಕೂಡ ನಮ್ಮ ಜಿ ಎಸ್ ಬಸವರಾಜ್ ಅವ್ರಿಗೆ ಇದ್ದಿದೆ. ಇವತ್ತು ಎಲ್ಲೆಲ್ಲಿ
ಯಾವ ಯಾವ ಭಾಗದಲ್ಲಿ ಇವತ್ತು ಕೆರೆಗಳಿದ್ದಾವೆ, ಯಾವ ಯಾವ ಕೆರೆಗಳಿಗೆ ಇವತ್ತು ನೀರನ್ನು ತೆಗೆದುಕೊಂಡು ಹೋಗ್ಬೇಕು, ಎಲ್ಲಿಂದ ನಾವು ನೀರು ತರಬೇಕು ಅನ್ನೋದು ಎಲ್ಲವನ್ನೂ ಕೂಡ ಇವತ್ತು ನಮಗ್ ಗೊತ್ತಾಗದಿಲ್ಲ ಅಂತ ಇವತ್ತು ಅವರು ಇವತ್ತು ಅವ್ರ ಮನಸ್ಸಿನಲ್ಲಿ ಇದ್ದಾರೆ. ಯಾಕೆಂದ್ರೆ ಹಳೆ ಇವತ್ತು ನೀರಾವರಿ ಬಗ್ಗೆ ನಮ್ಮ ನೀರಾವರಿ ತಜ್ಞ ಪರಮಶಿವನವರ ಜೊತೆನಲ್ಲಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.